ಎಲ್ಲರಿಗೂ ನಮಸ್ಕಾರ. ನೀವು ಮೊಬೈಲ್ ತೊಗೊಳೋದಕ್ಕೆ ಮೊಬೈಲ್ ಅಂಗಡಿಗೆ ಹೋದಾಗ ನಿಮಗೆ ಯಾವ ಥರ ಮೊಬೈಲ್ ಬೇಕು ಅನ್ನೋದೇ ಸುಮಾರು ಜನ ಗೊತ್ತಿರಲ್ಲ. ಸೊ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಯಾವ ಥರ ಮೊಬೈಲ್ ಬೇಕಾಗುತ್ತೆ ಅಂತ ಇದರಲ್ಲಿ ಗೊತ್ತಾಗ್ಬೋದು. ಮೊದಲನೇದಾಗಿ ಫೋನ್ ಮಾಡೋದಕ್ಕೆ ಮತ್ತು ಸೋಷಲ್ ಮೀಡಿಯಾ ಯೂಸ್ ಮಾಡೋದಕ್ಕೆ ಆಗಾಗ ಯೂಟ್ಯೂಬ್ ನೋಡ್ತೀರಾ ಅಂದರೆ ಜಾಸ್ತಿ ಗೇಮ್ಸ್ ಆಡೋದಿಲ್ಲ, ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದರೆ ನಿಮಗೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಸಾಕಾಗ್ಬೋದು. ಅಂದರೆ 8,000-10,000 ಇರೋ ಒಳ್ಳೆ ಡಿಸ್ಪ್ಲೇ ಮತ್ತು ಬ್ಯಾಟ್ರಿ ಇರೋದು, ಅಂದರೆ ಫುಲ್ ಎಚ್ ಡಿ ಡಿಸ್ಪ್ಲೇ ಮತ್ತು 4,500-5,000 mAh ಬ್ಯಾಟ್ರಿ ಇರೋ ಸ್ಮಾರ್ಟ್ ಫೋನ್ ನಿಮಗೆ ಸಾಕಾಗ್ಬೋದು. ಇನ್ನು ನೀವು ಜಾಸ್ತಿ ಮೂವೀಸ್ ನೋಡ್ತೀರಾ, ಜಾಸ್ತಿ ವೀಡಿಯೋ ಸ್ಟ್ರೀಮಿಂಗ್ ಮಾಡ್ತೀರಾ, ಹಾಗೆ ಮೂವಿಗಳನ್ನ ಡೌನ್ಲೋಡ್ ಮಾಡ್ತೀರಾ, ಜಾಸ್ತಿ ಫೋಟೋಗಳನ್ನ ತಗೋತೀರಾ ಅಂತ ಅಂದರೆ ನಿಮಗೆ ಆ್ಯಮೊಲೆಡ್ ಡಿಸ್ಪ್ಲೇ ಇರೋ ಹಾಗೆ 5,000-6,000 mAh ಕೆಪ್ಯಾಸಿಟಿ ಇರೋ ಬ್ಯಾಟ್ರಿ, ಮತ್ತು ಜಾಸ್ತಿ ಫೋಟೋಸ್ ತಗೋತೀರಾ ಅಂದರೆ 48 MP ಇರೋ ಕ್ಯಾಮ್ರಾ, ಮತ್ತು ಸೆಲ್ಫಿನಲ್ಲಿ 12-16 MP ಇರೋ ಕ್ಯಾಮ್ರಾ, ಹಾಗೆ ಜಾಸ್ತಿ ಮೂವೀಸ್ ಡೌನ್ಲೋಡ್ ಮಾಡ್ತೀರಾ ಅಂತಂದರೆ 128 GB ಇದ್ದರೆ ನಿಮಗೆ ಸಾಕಾಗ್ಬೋದು. ಸೊ ಇಂಥವ್ರಿಗೆ ನಾನು ಸ್ಯಾಮ್ಸಂಗ್ನ M-series ಫೋನ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಇನ್ನು ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂದರೆ ಜಾಸ್ತಿ ಗೇಮ್ಸ್ ಆಡ್ತೀರಾ ಮತ್ತು ವಿಡಿಯೋ ಮತ್ತು ಫೋಟೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ RAM ಜಾಸ್ತಿ ಇರಬೇಕು, ಅಂದರೆ ಐಡಿಯಲ್ ಆಗಿ 6 GB RAM, ಇನ್ನು 8 GB RAM ಇದೆ ಅಂತಂದರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಪ್ರೊಸೆಸರ್ ಕೂಡ ಚೆನ್ನಾಗಿರಬೇಕು. ಇನ್ನು ಒಂದು ಮೊಬೈಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಾ ಕೊಡಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಇರೋ ಮೊಬೈಲ್ ಅಥವಾ ನೀವು ತಗೋಬೇಕಾಗಿರೋ ಮೊಬೈಲ್ನ ಆ್ಯಂಟುಟು ಬೆಂಚ್ ಮಾರ್ಕ್ ಸ್ಕೋರನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ. ಸೊ ಆ ಸ್ಕೋರ್ 2 ಲಕ್ಷ ಅಥವಾ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ಇನ್ನು RAM ಮತ್ತು ಸ್ಟೋರೇಜ್ ಟೈಪ್, RAM ಮತ್ತು ಸ್ಟೋರೇಜ್ ಎಷ್ಟು GB ಇದೆ ಅನ್ನೋದ್ರ ಜೊತೆಗೆ ಅದರ ಟೈಪ್ಗಳು ಕೂಡ ಮ್ಯಾಟರ್ ಆಗುತ್ತೆ. ಸೊ RAMನಲ್ಲಿ ಆ್ಯಪ್ಸ್ಗಳು ಬೇಗ ಬೇಗ ಓಪನ್ ಆಗಬೇಕು ಅಂತಂದರೆ UFS 2.1 ಅಥವಾ UFS 3.0 ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಸೊ ಈ ಟೈಪ್ಗಳಿದ್ರೆ RAM ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಇನ್ನು ಸ್ಟೋರೇಜ್ ಟೈಪ್, ಸೊ ನಿಮ್ಮ ಮೊಬೈಲ್ನಲ್ಲಿ ರೀಡ್ ರೈಟ್ ಸ್ಪೀಡ್ ಜಾಸ್ತಿ ಇರಬೇಕು ಅಂದರೆ ಒಂದು ಆ್ಯಪ್ ಇನ್ಸ್ಟಾಲ್ ಬೇಗ ಆಗಬೇಕು ಅಂತಂದರೆ ಅದರಲ್ಲಿರೋ ಸ್ಟೋರೇಜ್ ಟೈಪ್ ಚೆನ್ನಾಗಿರಬೇಕು. ಸೊ LPDDR4 ಮಿಡ್ ರೇಂಜ್ನಲ್ಲಿ ಇರೋ ಒಳ್ಳೆ ಸ್ಟೋರೇಜ್ ಟೈಪ್. ಸೊ ಇದು ನಿಮ್ಮ ಮೊಬೈಲ್ನಲ್ಲಿ ಇದೆ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಆ್ಯಪ್ಗಳು ಬೇಗ ಇನ್ಸ್ಟಾಲ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಇನ್ನು ಡಿಸ್ಪ್ಲೇನಲ್ಲಿ ನೀವು ಜಾಸ್ತಿ ಗೇಮ್ ಆಡ್ತೀರಾ ಅಂತಂದರೆ ಹೈ ರಿಫ್ರೆಶ್ ರೇಟ್ ಇರಬೇಕು, ಅಂದರೆ 90Hz ಅಥವಾ 120Hz. ಸೊ ನಿಮ್ಮ ಮೊಬೈಲ್ನಲ್ಲಿ ಹೈ ರಿಫ್ರೆಶ್ ರೇಟ್ ಇದೆ ಅಂತಂದರೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ, ಸೊ ಯಾವುದೇ ಲ್ಯಾಗ್ ಅಂತ ಅನಿಸೋದಿಲ್ಲ. ಆದರೆ ಮೊಬೈಲ್ನಲ್ಲಿ ತುಂಬ ಗೇಮ್ಗಳನ್ನು 90 FPS ಅಥವಾ 120 FPSನಲ್ಲಿ ಆಡೋದಕ್ಕಾಗೋದಿಲ್ಲ, ಹಾಗಾಗಿ ಹೈ ರಿಫ್ರೆಶ್ ರೇಟ್ಗಿಂತ ಆ್ಯಮೊಲೆಡ್ ಡಿಸ್ಪ್ಲೇ ಇರೋ ಸ್ಮಾರ್ಟ್ಫೋನ್ನ ತೊಗೊಂಡ್ರೆ ಒಳ್ಳೆಯದು. ಇನ್ನು ನೀವು ಮೊಬೈಲ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಮಾಡ್ತೀರಾ ಅಂತಂದರೆ ನಿಮಗೆ ಒಳ್ಳೆ ಕ್ಯಾಮ್ರಾ ಇರಬೇಕು, ಅಂದರೆ 48 MP 64 MP, ಜೊತೆಗೆ ಇವಾಗ 25,000 ಒಳಗಡೆನೂ Mi 10i 5G 108 MP ಕ್ಯಾಮ್ರಾ ಸಿಗುತ್ತೆ. ಮೆಗಾಪಿಕ್ಸೆಲ್ನ ಜೊತೆಗೆ ನಿಮ್ಮ ಕ್ಯಾಮ್ರಾ ಸೆನ್ಸರ್ ಕೂಡ ಮ್ಯಾಟ್ರ್ ಆಗುತ್ತೆ, ಅಂದರೆ ಸೋನಿ ಸೆನ್ಸರ್ಗಳು ಒಳ್ಳೆ ಫೋಟೋ ಮತ್ತು ವಿಡಿಯೋನ ಪ್ರೊಡ್ಯೂಸ್ ಮಾಡ್ತವೆ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಬೇರೆ ಬೇರೆ ಶಾರ್ಟ್ ವಿಡಿಯೋಗಳು ಮಾಡ್ತೀರಾ ಅಂತಂದರೆ ನಿಮಗೆ ಇಂಥ ಫೋನ್ಗಳು ಬೇಕಾಗ್ಬೋದು. ಇದ್ರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಇರಬೇಕು, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದ್ದರೆ ತುಂಬ ಒಳ್ಳೆಯದು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಏನು ಅಂತಂದರೆ ನೀವು ವಿಡಿಯೋ ತೆಗೆಯುವಾಗ ನಿಮ್ಮ ಕೈ ಸ್ವಲ್ಪ ಅಳ್ಳಾಡಿದ್ರೂ ನಿಮ್ಮ ವಿಡಿಯೋದಲ್ಲಿ ಮೊಬೈಲ್ ಅಳ್ಳಾಡಿದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ನಿಮ್ಮ ಕೈ ಅಳ್ಳಾಡಿದ್ರೂ ಸಹ ನಿಮ್ಮ ಕ್ಯಾಮ್ರಾ ಸೆನ್ಸರ್ ಮೂವ್ ಆಗೋ ಮೂಲಕ ಅದನ್ನು ಸ್ಟೇಬಲ್ ಮಾಡುತ್ತೆ. ಇದ್ರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ್ಯಾವ ಕ್ಯಾಮ್ರಾ ಲೆನ್ಸ್ಗಳಿದೆ ಅಂತ ನೋಡಿಕೊಂಡು ತಗೊಳ್ಳಿ. ಕಾಮನ್ನಾಗಿ ಕ್ವಾಡ್ ಕ್ಯಾಮ್ರಾ ಇರೋ ಸ್ಮಾರ್ಟ್ಫೋನ್ಗಳಲ್ಲಿ ಒಂದು ಪ್ರೈಮರಿ ಕ್ಯಾಮ್ರಾ ಜೊತೆ ಒಂದು ಅಲ್ಟ್ರಾ ವೈಡ್ ಮತ್ತು 2.2 MP ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ಗಳಿರ್ತವೆ. ಸೊ ಈ 2.2 MP ಡೆಪ್ತ್ ಮತ್ತು ಮ್ಯಾಕ್ರೋ ಕ್ಯಾಮ್ರಾಗಳು ಅಷ್ಟೊಂದು ಫಂಕ್ಷನಿಂಗ್ ಆಗಿ ಇರೋದಿಲ್ಲ, ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ರೈಮರಿ ಕ್ಯಾಮ್ರಾ ಮತ್ತು ಅಲ್ಟ್ರಾ ವೈಡ್ ಕ್ಯಾಮ್ರಾ ಜೊತೆಗೆ ಟೆಲಿಫೋಟೋ ಲೆನ್ಸ್ ಇದ್ದರೆ ನಿಮ್ಮ ಮೊಬೈಲ್ನಲ್ಲಿ ಝೂಮ್ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ್ಯಾವ ಲೆನ್ಸಸ್ಗಳಿದೆ ಅನ್ನೋದನ್ನು ನೋಡಿ ತಗೊಳ್ಳಿ. ಇದಲ್ಲದೆ ಗೇಮರ್ಗಳಿಗೆ ಡೆಡಿಕೇಟೆಡ್ ಗೇಮಿಂಗ್ ಫೋನ್ಗಳು ಸಹ ಸಿಗುತ್ತೆ. ಈ ಫೋನ್ಗಳಲ್ಲಿ ನಿಮಗೆ ಗೇಮ್ ಆಡೋದಕ್ಕೆ ಏನೇನು ಮೇನಾಗಿ ಫೀಚರ್ಸ್ ಬೇಕು ಅದೆಲ್ಲ ಇರುತ್ತೆ. ಡಿಸ್ಪ್ಲೇ ಹಾಗೆ ಪ್ರೊಸೆಸರ್, RAM, ಸ್ಟೋರೇಜ್ ಇದೆಲ್ಲ ಕೂಡ ಫುಲ್ ಟಾಪ್ ನಾಚಲ್ಲಿರುತ್ತೆ. ಆದರೆ ಇದರಲ್ಲಿ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದು ಯಾವ್ಯಾವುದಪ್ಪ ಅಂದರೆ ಆ್ಯಸಸ್ನ ROG ಸೀರೀಸ್ ಇರ್ಬೋದು, ಬ್ಲ್ಯಾಕ್ ಶಾರ್ಕ್ನ ಫೋನ್ಗಳಿರ್ಬೋದು. ಸೊ ಹೀಗೆ ತುಂಬ ಗೇಮಿಂಗ್ ಫೋನ್ಗಳಿದ್ದಾವೆ. ಇದೆಲ್ಲ ಆ್ಯಾವ್ರೇಜ್ ಆಗಿ 40,000-50,000 ಪ್ರೈಸ್ ರೇಂಜ್ನಲ್ಲಿ ಇರುತ್ತೆ.
ಇನ್ನು ಫ್ಲ್ಯಾಗ್ಶಿಪ್ಸ್ ಅಂದರೆ ಐಫೋನ್ಗಳು, ಸ್ಯಾಮ್ಸಂಗ್ನ ಎಸ್ ಸೀರೀಸ್, ಒನ್ ಪ್ಲಸ್ನ ನಂಬರ್ ಸೀರೀಸ್, ಹಾಗೆ ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ಗಳ ಫ್ಲ್ಯಾಗ್ಶಿಪ್ಗಳು. ಇದರಲ್ಲಿ ಪ್ರತಿಯೊಂದು ಫೀಚರ್ ಕೂಡ ಬೆಸ್ಟ್ ಆಗಿರುತ್ತೆ. ಕ್ಯಾಮ್ರಾ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಡಿಸ್ಪ್ಲೇ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ದಿ ಬೆಸ್ಟ್ ಇರುತ್ತೆ. ಇದ್ರ ಜೊತೆಗೆ ಫ್ಲ್ಯಾಗ್ಶಿಪ್ಗಳಲ್ಲಿ IP ರೇಟಿಂಗ್ ಅಂದರೆ ವಾಟರ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಸೊ ನಿಮಗೆ ಫ್ಲ್ಯಾಗ್ಶಿಪ್ ಫೋನ್ಗಳು ಬೇಕು ಅಂತಂದರೆ ಇದಿಷ್ಟನ್ನ ತೊಗೋಬೋದು. ಇದಿಷ್ಟು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.